ಇವತ್ತು ರವದ್ದು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದು ಒಂದು ಬಟ್ಲ ರವೆ ತೊಗೊಂಡಿನಿ, ಹುರಿದು ಇಟ್ಕೊಂಡಿನಿ. ಈ ಒಂದು ಬಟ್ಲಕ್ಕೆ ಒಂದು ಅರ್ಧ ತೆಂಗಿನಕಾಯಿ ರುಬ್ಬಿಟ್ಕೊಂಡೈತೆ. ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿದು ಕಾಯಿ. ಇದನ್ನು ಇಡ್ಲಿ ಮಾಡಬೇಕು. ಈಗ ಮೊಸರು ಕಲಸಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟು ಉಪ್ಪು ಹಾಕಿನಿ. ಇದಕ್ಕೆ ಮೊಸರು ಹಾಕೋದು, ಮೊಸರು ಹಾಕಿ ಕಲಸೋದು. ಇಡ್ಲಿ ಮಾಡ್ತೀವಲ್ಲ ಆ ಟೈಪು ಇನ್ನು ಕಲಸೋದು. ಹಸಿಕಾಯಿ ಹಾಕಿ, ತೆಂಗಿನಕಾಯಿ ಸ್ವಲ್ಪ ಸ್ವಲ್ಪ ನೀರು ಇಷ್ಟು ಹಂಬ್ಲಿಗೆ ಕಲಸ್ಕೊಳ್ಳೋದು. ಈಗ ಇದಕ್ಕೆ ಎಣ್ಣೆ ಹಚ್ಚಿ ಇದಕ್ಕೆ ಎಣ್ಣೆ ಸವರಾಕತ್ತೀನಿ ತಟ್ಟೆಗೆ. ಇಲ್ಲಿ ನೀರು ಕುದಿ ಹಾಕದ, ಕುದಿತೇ ಅದ ನೀರು. ಈಗ ಇದನ್ನ ಇಡೋಣ ತಟ್ಟೆ ಇಟ್ಟು ಹಂಗೆ ಹಾಕೋದು. ಸ್ವಲ್ಪ ನೀರು ಹಾಕೋಣ. ಈಗ ಇಟ್ಟು ತುಂಬೈತೆ, ಮುಚ್ಚಿಬಿಡೋಣ. ಇಡ್ಲಿ ಆಗುತ್ತೆ ಒಂದು 5 ನಿಮಿಷ ಕುದಿಸೋದು ಅಷ್ಟೆ. ಸ್ವಲ್ಪ ಅಳ್ಬೇಕು, ಸ್ವಲ್ಪ. ಈಗ ಈ ಕಡೆಗೆ ಎತ್ತಿಡೋಣ, ಎತ್ತಿಟ್ಟು ಒಗ್ಗರಣೆ ಕೊಡಬೇಕು. ಈಗ ಈ ಕಡೆ ಸೈಡ್ ಎತ್ತಿಟ್ಟು ಇದು ಸ್ವಲ್ಪ ಎಣ್ಣೆ, ಒಂದು ಸ್ಪೂನು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಉಪ್ಪಿಟ್ಟಿಗೆ. ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಶೇಂಗಾ ಹಾಕ್ತಾ ಇದ್ದೀನಿ. ಕರಿಬೇವು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ 1/2 ಸ್ಪೂನು, ಅದಕ್ಕೂ ಉಪ್ಪು ಹಾಕಿನಿ ಇಡ್ಲಿ. ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಉಪ್ಪು ಅರಿಶಿನ ಪುಡಿ ಹಿಂಗು ಹೀಗೆ ಹಾಕ್ತೀನಿ. ಇದು ರೆಡಿ ಆಯಿತು. ಈಗ ಇದು ಇಡ್ಲಿದು ತೆಗೆದು ತುಂಬಿಬಿಟ್ಟೈತೆ. ಸ್ವಲ್ಪ ತಕ್ಕೋಬೇಕು. ಹಿಂಗೆ
ತೆಂಗಿನಕಾಯಿ ಹಾಕಿ ಇಡ್ಲಿ ಮಾಡಿದರೆ ಉಪ್ಪಿಟ್ಟು ಸಖತ್ತಾಗುತ್ತೆ, ಉದುರಾಗಿ ಬರುತ್ತೆ. ಉಪ್ಪಿಟ್ಟು ರವದ್ದು ಉಪ್ಪಿಟ್ಟು ತೆಂಗಿನಕಾಯಿ ಮೊಸರು ಎಲ್ಲ ಹಾಕಿ ಇಡ್ಲಿ ಮಾಡಿ ಅರ್ಧವಳು ನಿಂಬೆಹಣ್ಣೆಣ್ಣನ ಆಗಲೇ ಮೊಸರು ಹಾಕಿನಿ, ಈಗ ಸ್ವಲ್ಪ ಹುಳಿ ನಿಂಬೆಹಣ್ಣು ಟೇಸ್ಟ್ ಕೊಡ್ತೇನೆ. ಬೀಜ ಕೊತ್ತಂಬರಿ ಹಾಕೋಣ, ಇಷ್ಟು ಕೊತ್ತಂಬರಿ. ಇಳಿಸೋ ಟೈಮೇ ಕೊತ್ತಂಬರಿ ಹಾಕಬೇಕು. ಮಿಕ್ಸ್ ಮಾಡಿ ಬಂದ್ ಮಾಡಬೇಡಿ. ಇದು ಕಾಯಿ ತುರಿ ಉಪ್ಪಿಟ್ಟು, ಕಾಯಿ ತುರಿ ಉಪ್ಪಿಟ್ಟು ಮುಚ್ಚಿಬಿಡ. ಚೆನ್ನಾಗೈತೆ ಕಾಯಿ ತುರಿ ಉಪ್ಪಿಟ್ಟು, ತುಂಬ ಚೆನ್ನಾಗೈತೆ ಮಾಡ್ಕೊ.